ಎರಡು ಊಟದ ಮಧ್ಯೆ ಐದರಿಂದ ಆರು ಗಂಟೆ ಅಂತರ ಇರಲಿ ಆದರ್ಶವಾಗಿ ಬದುಕೋದು ಅಂದರೆ ನನ್ನ ಬದುಕಲ್ಲಿ ನಿದ್ದೆ ಅನ್ನೋದೇ ಇಲ್ಲ ಆದರೆ ಅದು ಸಾಧ್ಯ ಇಲ್ಲ ಸದ್ಯಕ್ಕೆ ಈಗಲೂ ದೇಹಕ್ಕೆ ಸ್ವಲ್ಪ ಜಡತ್ವ ಇದೆ ಹೀಗಾಗಿ ಅದು ಕನಿಷ್ಠ ಸಮಯ ನಿದ್ದೆ ಮಾಡುತ್ತೆ ಉಳಿದ ಸಮಯ ಆರಾಮ ಸ್ಥಿತಿಲಿ ಇರುತ್ತೆ ದಿನ ಬೆಚ್ಚನೆ ನೀರಲ್ಲಿ ಸ್ವಲ್ಪ ಜೇನುತುಪ್ಪ ಸೇರಿಸಿ ತಗೊಳ್ಳಿ ಕೆಂಪು ರಕ್ತ ಕಣಗಳ ಪ್ರಮಾಣ ನಿಧಾನವಾಗಿ ಹೆಚ್ಚಾಗೋದನ್ನು ನೀವೇ ಕಾಣ್ತೀರಿ ಆಹಾರದ ವಿಷಯಕ್ಕೆ ಬಂದಾಗ ಮುಖ್ಯವಾಗಿ ನಿಮಗೆ ಒಂದು ವಿಷಯದ ಬಗ್ಗೆ ಪ್ರಜ್ಞೆ ಇರಬೇಕು ನೀವು ಒಂದು ದಿನದಲ್ಲಿ ಸೇವಿಸಿರೋ ಆಹಾರ ಯಾವ ರೀತಿ ಜೀರ್ಣ ಆಗುತ್ತೆ ಮತ್ತು ಎಷ್ಟು ಬೇಗ ಅದು ನಿಮ್ಮ ದೇಹದ ಒಂದು ಭಾಗ ಆಗುತ್ತೆ ಅನ್ನೋದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಗಮನಿಸಬೇಕು ನೀವು ಸೇವಿಸಿರೋ ಯಾವುದೇ ಆಹಾರ ಮೂರು ಗಂಟೆಗಿಂತ ಹೆಚ್ಚು ಹೊತ್ತು ನಿಮ್ಮ ಹೊಟ್ಟೆಲಿ ಉಳಿದ್ರೆ ನೀವು ಕೆಟ್ಟ ಆಹಾರ ತಿಂದಿದ್ದೀರಾ ಅಂತ ಅರ್ಥ ಇಂಥ ಆಹಾರ ತಿನ್ನೋದನ್ನು ತಪ್ಪಿಸ್ಬೇಕು ಇಲ್ಲಾಂದ್ರೆ ತಿನ್ನೋ ಪ್ರಮಾಣ ಕಡಿಮೆ ಮಾಡಬೇಕು ನಿಮ್ಮ ಜಠರದಿಂದ ಆಹಾರ ಮೂರು ಗಂಟೆಲಿ ಹೊರಗೆ ಹೋದ್ರೆ ನೀವು ತಿಂದು ಆಹಾರನ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ನಿರ್ವಹಿಸ್ತಿದೆ ಅಂತ ಆಗುತ್ತೆ ಹಾಗಂತ ಅದೇನು ಅತ್ಯುತ್ತಮ ಆಹಾರ ಅಂತಲ್ಲ ಆದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಅದನ್ನು ಸಂಭಾಳಿಸ್ತಾ ಇದೆ ಮತ್ತೆ ಎರಡು ಊಟದ ಮಧ್ಯೆ ಐದರಿಂದ ಆರು ಗಂಟೆಗಳ ಸ್ಪಷ್ಟ ಅಂತರ ಇಟ್ಕೊಂಡು ಮಧ್ಯೆ ಮಧ್ಯೆ ಏನೂ ತಿನ್ನದೇ ಇದ್ರೆ ಜೀವಕೋಶಗಳ ಮಟ್ಟದಲ್ಲಿ ಶುದ್ಧೀಕರಣ ಆಗ್ತಾ ಇರೋದನ್ನ ನೀವೇ ನೋಡ್ತೀರಿ ಜೀವಕೋಶಗಳ ಮಟ್ಟದಲ್ಲಾಗೋ ಶುದ್ಧೀಕರಣ ಆರೋಗ್ಯಪೂರ್ಣ ಬಾಳಿಗೆ ತುಂಬ ಮುಖ್ಯ ಹೀಗಾಗಿ ಎರಡು ಊಟದ ಮಧ್ಯೆ ಕನಿಷ್ಠ ಐದರಿಂದ ಆರು ಗಂಟೆ ಅಂತರ ಇರಬೇಕು ನೀವು ಮೂವತ್ತಕ್ಕಿಂತ ಹೆಚ್ಚು ವಯಸ್ಸಿನವರಾದರೆ ದಿನಕ್ಕೆ ಎರಡು ಊಟ ದಿನಕ್ಕೆ ಎರಡು ಒಳ್ಳೆಯ ಊಟ ಸಾಕು ಒಂದು ಬೆಳಗ್ಗೆ ಮತ್ತೊಂದು ಸಂಜೆ ಸಂಜೆ ಊಟದ ನಂತರ ನೀವು ಮಲಗೋ ಸಮಯಕ್ಕೆ ಕನಿಷ್ಠ ಮೂರು ಗಂಟೆ ಅಂತರ ಇರಬೇಕು ಒಂದ್ ವೇಳೆ ಏನಾದರೂ ದೈಹಿಕ ಚಟುವಟಿಕೆ ಇದ್ರೆ ಅತಿಯಾದ ಆಯಾಸದ ಚಟುವಟಿಕೆ ಅಲ್ಲ ವಾಕಿಂಗ್ ಅಥವಾ ಡ್ಯಾನ್ಸ್ ಅಂಥದ್ದೇನಾದ್ರೂ ಸಂಜೆಯ ಊಟದ ನಂತರ ಇಪ್ಪತ್ತರಿಂದ ಮೂವತ್ತು ನಿಮಿಷದ ದೈಹಿಕ ಚಟುವಟಿಕೆ ಅಳವಡಿಸಿಕೊಂಡ್ರೆ ನಿಮ್ಮ ವ್ಯವಸ್ಥೆ ಆರೋಗ್ಯಪೂರ್ಣವಾಗಿ ಇರುತ್ತೆ ಅನಿಮಿಯಾ ಅಂದರೆ ರಕ್ತ ತನ್ನಲ್ಲಿರೋ ಕಬ್ಬಿಣದ ಅಂಶನ ಕಳ್ಕೊಂಡಿದೆಯಾ ಅಂತೀಲ್ ಓಕೆ ನೀವು ನಿಮ್ಮ ದೇಹದ ಬಲನ ಕಳ್ಕೊಂಡಿದ್ದೀರಾ ನಿಮಗೆ ಸುಸ್ತು ಅನ್ಸುತ್ತೆ ಏನೂ ಮಾಡದಿದ್ರೂ ಸುಮ್ಮನೆ ಸುಸ್ತು ಯಾಕಂದ್ರೆ ಅಗತ್ಯವಾದ ಕಬ್ಬಿಣದ ಅಂಶ ಇಲ್ಲದಿದ್ರೆ ದೇಹದಲ್ಲಿ ಆಮ್ಲಜನಕ ಸಾಗಿಸುವ ಶಕ್ತಿ ಆಗುತ್ತೆ ಹಾಗಂದ್ರೆ ನಿಮ್ಮ ದೇಹ ಹೃದಯ ಮೆದುಳು ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇವೆ ಅಂತ ನಿಮ್ಮಲ್ಲಿ ಬೇಕಾದಷ್ಟು ಆಮ್ಲಜನಕ ಇಲ್ಲ ಹಾಗಾಗಿ ರಕ್ತದಲ್ಲಿ ಆಮ್ಲಜನಕ ಹೆಚ್ಚಿಸುವುದು ಬಹಳ ಮುಖ್ಯ ದೇಹ ಎಷ್ಟು ಆರೋಗ್ಯದಿಂದ ಇದೆ ಎಷ್ಟು ಬೇಗ ಅದು ನವಚೈತನ್ಯ ಪಡೆಯುತ್ತೆ ಅನ್ನೋದರ ನಿರ್ಧಾರ ಆಗೋದು ರಕ್ತದಲ್ಲಿರೋ ಹೆಚ್ಚು ಪ್ರಮಾಣದ ಆಮ್ಲಜನಕದಿಂದ ಹೆಂಗಸರಲ್ಲಿ ಈ ಪ್ರಮಾಣ ಆಗೋದ್ರಿಂದ ಅವರು ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅವರ ಲಾಗು ಜೈವಿಕ ಪ್ರಕ್ರಿಯೆಯಿಂದ ಅವರ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗಬಹುದು ಮತ್ತು ರಕ್ತದಲ್ಲಿ ಆಮ್ಲಜನಕ ಸಾಗಿಸುವ ಶಕ್ತಿ ಕಡಿಮೆಯಾಗುತ್ತೆ ಇದರಿಂದ ಅವರು ಸುಮ್ಸುಮ್ನೆ ಸುಸ್ತಾಗ್ತಾರೆ ದಡ್ರಂತೆ ಕಾಣ್ತಾರೆ ಮತ್ತು ಬಿ ಸಿ ಕಡಿಮೆ ಇದ್ರೆ ಮೂಗರಂತೆ ಅನಿಸ್ತಾರೆ ಏಕಂದ್ರೆ ಮೆದುಳಿಗೆ ಬೇಕಾಗುವಷ್ಟು ಆಮ್ಲಜನಕ ಸಿಗದಿದ್ರೆ ಅದು ಯಾವ ರೀತಿ ಕೆಲಸ ಮಾಡಬೇಕೋ ಆ ಥರ ಕೆಲಸ ಮಾಡೋಲ್ಲ ದೇಹ ಮತ್ತು ಮಿದುಳು ಎರಡು ಇದರ ಕಾಳಜಿ ತಗೊಳ್ಳಲು ಒಂದು ಸರಳ ಉಪಾಯ ಅಂದರೆ ಸ್ವಲ್ಪ ಜೇನುತುಪ್ಪ ಸೇವಿಸೋದು ದಿನವೂ ಬೆಚ್ಚನೆ ನೀರಿನಲ್ಲಿ ತಗೊಂಡ್ರೆ ಆರ್ಬಿಸಿ ಸಿ ಪ್ರಮಾಣ ಏರೋದನ್ನ ನೀವೇ ನೋಡ್ತೀರಿ ರಕ್ತದಲ್ಲಿ ಹೆಚ್ಚು ಆಮ್ಲಜನಕ ಇದ್ರೆ ಒಮ್ಮೆಲೆ ನಿಮ್ಮಲ್ಲಿ ಶಕ್ತಿ ಸ್ಫೋಟದ ಅನುಭವವಾಗುತ್ತೆ ಒಮ್ಮೆಲೆ ಎಲ್ಲವೂ ಕ್ರಿಯಾಶೀಲವಾಗುತ್ತೆ ದೇಹದ ಪುನರುಜ್ಜೀವನ ವ್ಯವಸ್ಥೆ ಹೆಚ್ಚುತ್ತೆ ಸತ್ತಿರೋ ಜೀವಕೋಶಗಳು ಬೇಗ ಬೇಗನೆ ಹೊಸ ಜೀವಕೋಶಗಳಿಂದ ಭರ್ತಿಯಾಗುತ್ತೆ ನಿಮ್ಮ ದೇಹದಲ್ಲಿನ ಜಡತ್ವದ ಅನುಭವ ಕಡಿಮೆಯಾಗುತ್ತೆ ನಿಮ್ಮ ಮಾನಸಿಕ ಜಡತ್ವನು ಬಹಳಷ್ಟು ಕಡಿಮೆ ಅನಿಸುತ್ತೆ ಜೇನುತುಪ್ಪ ದೇಹದ ಮೇಲೆ ಬೇರೆ ಬೇರೆ ತರದ ಪರಿಣಾಮ ಮಾಡುತ್ತೆ ಹಾಗೇ ತಗೊಂಡ್ರೆ ಒಂದು ತರದ ಪರಿಣಾಮ ಆಗುತ್ತೆ ತಣ್ಣೀರಿನ ಜೊತೆ ತಗೊಂಡ್ರೆ ಮತ್ತೊಂದು ರೀತಿ ಪರಿಣಾಮ ಬೆಚ್ಚನೆ ನೀರಿನ ಜೊತೆ ತಗೊಂಡ್ರೆ ಬೇರೆಯದೇ ರೀತಿ ಪ್ರಭಾವ ಆಗುತ್ತೆ ನಾವು ಅದನ್ನು ಬೆಚ್ಚನೆ ನೀರಿನ ಜೊತೆ ತಗೊಳ್ಬೇಕು ಇಲ್ಲಿ ಯಾಕಂದರೆ ನಾವು ನಮ್ಮ ವ್ಯವಸ್ಥೆ ಸಡಿಲಾಗೋದನ್ನು ಬಯಸ್ತೇವೆ ನೀವು ಕುದಿಯೋ ನೀರಲ್ಲಿ ಸೇರಿಸಿದರೆ ಜೇನುತುಪ್ಪದ ಸ್ವಲ್ಪ ಭಾಗ ವಿಷ ಆಗುತ್ತೆ ಅದರಿಂದ ನೀವು ಯಾವತ್ತೂ ಕುದಿಯೋ ನೀರಲ್ಲಿ ಸೇರಿಸಬೇಡಿ ಮತ್ತು ಜೇನುತುಪ್ಪನ ಬೇಯಿಸಬಾರದು ನಂಗೊತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನ ಹನಿಕೇಕ್ ಮತ್ತು ಬೇರೆಲ್ಲ ಪದಾರ್ಥ ಬೇಯಿಸಿ ಮಾಡ್ತಾರೆ ಒಂದು ನಿಗದಿತ ತಾಪಮಾನ ದಾಟಿದರೆ ಜೇನುತುಪ್ಪ ವಿಷ ಆಗುತ್ತೆ ನೀವು ಯಾವುದರಲ್ಲಿ ಸೇರಿಸಿದ್ರೂ ಅದು ಕುಡಿಲಿಕ್ಕೆ ಸಾಧ್ಯ ಆಗುವಂಥ ತಾಪಮಾನ ಇರೋ ಥರ ನೋಡ್ಕೊಳ್ಳಿ ಕುದಿಯುವ ಯಾವುದರಲ್ಲೂ ಜೇನುತುಪ್ಪ ಸೇರಿಸಬೇಡಿ ನೋಡಿ ನಿದ್ದೆ ಜೀವನದ ಅವಶ್ಯಕತೆ ಅಲ್ಲ ರೆಸ್ಟ್ ದೇಹಕ್ಕೆ ಬೇಕಾಗುವುದು ವಿಶ್ರಾಂತಿ ನಿದ್ದೆ ಒಂದು ಥರದ ವಿಶ್ರಾಂತಿ ಅಷ್ಟೇ ತಮಿಳ್ನಾಡಲ್ಲಿ ಯಾರಾದರೂ ರೆಸ್ಟ್ ತಗೋತಿದ್ದಾರೆ ಅಂದರೆ ಅವರು ಮಲಗಿದ್ದಾರೆ ಅಂತ ತಿಳ್ಕೋಬೇಕು ಹಾಗೇ ಆಗ್ಬೇಕಂತಿಲ್ಲ ನೀವು ಕುಳಿತುಕೊಂಡು ರೆಸ್ಟ್ ತಗೋಬಹುದು ಅಲ್ವಾ ಹೌದು ನೀವು ನಿಂತ್ಕೊಂಡು ರೆಸ್ಟ್ ತಗೋಬಹುದು ನೀವು ಓಡ್ತಿದ್ದೀರಿ ನೀವು ನಿಂತರೆ ಅದು ರೆಸ್ಟ್ ಅನ್ಸಲ್ವಾ ಈಗ ನಿಂತಿದ್ದೀರಾ ಸ್ವಲ್ಪ ಕುಳಿತರೆ ಅದು ರೆಸ್ಟ್ ಥರ ಅಲ್ವಾ ವಿಶ್ರಾಂತಿ ಪಡೀಲಿಕ್ಕೆ ಬಹಳ ದಾರಿ ಇವೆ ಅತ್ಯಂತ ಮುಖ್ಯ ವಿಷಯ ಅಂದರೆ ವಿಶ್ರಾಂತಿ ಅಂದರೆ ನೀವು ಶಕ್ತಿಯ ಸಮೀಕರಣ ಬದಲಾಯಿಸ್ತಾ ಇದ್ದೀರಿ ಬಳಕೆ ಕಡಿಮೆಯಾದಾಗ ಉತ್ಪಾದನೆ ಅದೇ ಗತಿಯಲ್ಲಿ ನಡೀತಾ ಇರುತ್ತೆ ಸ್ವಲ್ಪ ಸಮಯದ ನಂತರ ನೀವು ಚೈತನ್ಯಶೀಲರಾಗ್ತೀರಿ ಯಾಕಂದ್ರೆ ಬಳಕೆ ಕಡಿಮೆ ಆಗಿದೆ ಮೂಲತಃ ನೀವು ಶಕ್ತಿಯ ಸಮೀಕರಣ ನಿಭಾಯಿಸ್ತಾ ಇದ್ದೀರಿ ನೀವು ಚಟುವಟಿಕೆಯಲ್ಲಿದ್ರೆ ಬಳಕೆ ಜಾಸ್ತಿ ಇರುತ್ತೆ ನೀವು ಉತ್ಪಾದನೆ ಮಾಡೋದು ಸಾಲೋದಿಲ್ಲ ಸ್ವಲ್ಪ ಸಮಯದ ನಂತರ ನಿಮಗೆ ಸುಸ್ತು ಅನಿಸುತ್ತೆ ಯಾಕಂದ್ರೆ ನಿಮ್ಮ ಬಳಕೆ ಜಾಸ್ತಿಯಾಗಿದೆ ನೀವು ಬಳಕೆ ಕಡಿಮೆ ಮಾಡಿ ಉತ್ಪಾದನೆ ಹೆಚ್ಚು ಮಾಡಿದರೆ ಸ್ವಲ್ಪ ಸಮಯದ ನಂತರ ನಿಮಗೆ ಶಕ್ತಿ ತುಂಬಿದ ಅನುಭವ ಆಗುತ್ತೆ ಆದರ್ಶವಾಗಿ ಬದುಕಬೇಕು ಅಂದರೆ ನನ್ನ ಜೀವನದಲ್ಲಿ ನಿದ್ದೆ ಅನ್ನೋದೇ ಇಲ್ಲ ಅದು ಸದ್ಯಕ್ಕೆ ಸಾಧ್ಯ ಇಲ್ಲ ದೇಹಕ್ಕೆ ಸ್ವಲ್ಪ ಜಡತ್ವ ಇದೆ ಅದಕ್ಕೆ ಅದು ಕನಿಷ್ಠ ಮಟ್ಟಕ್ಕೆ ನಿದ್ರಿಸುತ್ತೆ ಉಳಿದ ಸಮಯ ಅದು ಆರಾಮಾಗಿ ಇರುತ್ತೆ ಈ ನೆಮ್ಮದಿನ ನೀವು ಉಳಿಸಿಕೊಂಡ್ರೆ ದೇಹಕ್ಕೆ ನಿದ್ದೆ ಬರಲ್ಲ ಅದು ಬಳಲಿಕ್ಕೆ ಒಂದು ನಿರ್ದಿಷ್ಟ ಹಂತಕ್ಕೆ ಬರದಿದ್ರೆ ಅದರಿಂದ ದೇಹ ಎಂದಿಗೂ ನಿದ್ದೆ ಕೇಳ್ತಿಲ್ಲ ಆದರೆ ನಿಶ್ಚಿತವಾಗಿ ವಿಶ್ರಾಂತಿ ಕೇಳ್ತಾ ಇದೆ ನಿಮಗೆ ಇಲ್ಲಿ ವಿಶ್ರಾಂತ ಸ್ಥಿತಿ ಹೇಗೆ ಕೂತ್ಕೋಬೇಕು ಅನ್ನೋದು ಗೊತ್ತಿಲ್ಲದಿದ್ರೆ ಅದು ಈ ರೀತಿಯ ವಿಶ್ರಾಂತಿಗಾಗಿ ಪ್ರಯತ್ನಿಸುತ್ತೆ ಹೀಗೆ ನೀವು ಇಲ್ಲಿ ಪೂರ್ತಿ ಆರಾಮಾಗಿ ಕುಳಿತರೆ ಅದು ಗಂಟೆಗಟ್ಟಲೆ ಇಲ್ಲಿ ಕುಳಿತುಕೊಳ್ಳುತ್ತೆ ನಿದ್ರೆಗೆ ಜಾರದೆ ಇಲ್ಲದಿದ್ರೆ ಅದಕ್ಕೆ ವಿಶ್ರಾಂತಿ ಅಂದರೆ ಗೊತ್ತಿರೋದು ಇದು ಒಂದೇ ರೀತಿ ನೀವೀಗ ಇಲ್ಲಿ ಕುಳಿತುಕೊಂಡ್ರೆ ನೀವು ಮಾಡಬಹುದಾದ ಒಂದು ಸರಳ ವಿಷಯ ಅಂದ್ರೆ ಈಗ ಇಲ್ಲಿ ಕೂತ್ಕೊಂಡ್ರಿ ನಿಮ್ಮ ಗಮನನ ನಿಮ್ಮ ತಲೆ ತುದಿಯಿಂದ ಅಂಗುಷ್ಟದವರೆಗೆ ಹರಿಸಿ ಮತ್ತೆ ಗಮನಿಸಿ ದೇಹದ ಎಲ್ಲಾ ಭಾಗಗಳು ಸಡಿಲ ಶಾಂತ ಮತ್ತು ಅಂತ ನೀವು ಈ ಥರ ಕೂತಿದ್ದೀರಾ ಇದನ್ನು ಆರಾಮದ ಸ್ಥಿತಿಗೆ ತನ್ನಿ ನಿಮಗೆ ಸಾಧ್ಯ ಆಗುವಷ್ಟು ನೀವು ಮಾಡೋದೆಲ್ಲ ನಿಮ್ಮ ಪ್ರಜ್ಞೆಯ ಮಟ್ಟದಲ್ಲಿ ಇರೋದಿಲ್ಲ ನಿಮಗೆ ಸಾಧ್ಯ ಆಗುವಷ್ಟು ಪ್ರಜ್ಞಾಪೂರ್ವಕವಾಗಿ ಆರಾಮದಾಯಕ ಸ್ಥಿತಿಗೆ ಇದನ್ನು ತನ್ನಿ ನೀವು ಒಮ್ಮೆಲೇ ಗಮನಿಸ್ತೀರಿ ನೀವು ಹತ್ತು ಗಂಟೆಗೆ ಮಲಗಿದ್ರೆ ಇಲ್ಲಿ ನೀವು ಒಂದು ಗಂಟೆ ಆರಾಮವಾಗಿ ಕುಳಿತರೆ ನಿಮ್ಮ ನಿದ್ರೆ ಅರ್ಧ ಗಂಟೆ ಮುಂದಕ್ಕೆ ಹೋಗುತ್ತೆ ನಿಮ್ಮ ಹತ್ತು ಗಂಟೆಯ ನಿದ್ರೆಯ ಅನುಭವ ಆಗೋಲ್ಲ ನೀವು ಸ್ವಾಭಾವಿಕವಾಗಿ ಎಚ್ಚರವಾಗಿರ್ತೀರಿ